ಸರ್ ಈಗ ರಾಜಕೀಯದ ವಿಷಯಕ್ಕೆ ಬಂದ್ರೆ ತಾವು ಏನು ಮೋರ್ಚಾಗಳದ್ದು ರ್ಯಾಲಿ ಮತ್ತು ಸಮಾವೇಶದ ಜವಾಬ್ದಾರಿಯನ್ನು ಪಕ್ಷ ನಿಮ್ಗೆ ಕೊಟ್ಟಿದೆ ಈ ನಡುವೆ ಯಡಿಯೂರಪ್ಪನವರು ಕೂಡ ಶಿಕಾರಿಪುರಕ್ಕೆ ವಿಜೇಂದ್ರ ಅವರು ನಿಂತ್ಕೊಳ್ತಾರೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ತಾವು ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರಾ ಯಡಿಯೂರಪ್ಪನವರು ತಂದೆಯವರು ಶಿಕಾರಿಪುರದಲ್ಲಿ ವಿಜೇಂದ್ರ ಚುನಾವಣೆ ನಿಲ್ತಾರೆ ನಾನು ಯಾವುದೇ ಚುನಾವಣೆ ನಿಲ್ಲೋದಿಲ್ಲ ಅಂತೇಳಿ ನಿರ್ಧಾರನ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ನನ್ನ ಹೆಸರನ್ನ ಸೂಚಿಸಿದ್ದಾರೆ ಅಂದ್ರೆ ಅದ್ರ ಹಿನ್ನೆಲೆ ಹಿನ್ನೆಲೆ ಏನು ಅಂತಂದ್ರೆ ನಮ್ಮ ತಾಲೂಕಿನ ಎಲ್ಲಾ ಪಕ್ಷದ ಹಿರಿಯ ಮುಖಂಡರು ಯುವಕರು ಎಲ್ಲರೂ ಸೇರಿ ಯಡಿಯೂರಪ್ಪನವ್ರನ್ನ ಒಪ್ಪಿಸ್ತಕ್ಕಂಥ ಪ್ರಯತ್ನನ ಮಾಡಿದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಿ ಇನ್ನೊಂದ್ ಇನ್ನೊಂದು ಚುನಾವಣೆ ನಿಲ್ಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಯಡಿಯೂರಪ್ಪನ ಇಲ್ಲಪ್ಪನ ಚುನಾವಣಾ ರಾಜಕಾರಣದಿಂದ ಹಿಂಸರಿತಾ ಇದ್ದೇನೆ ಅಂತೇಳಿ ಅವರ ಒಂದು ನಿರ್ಧಾರವನ್ನ ಪ್ರಕಟಿಸಿದ ನಂತರ ಹಾಗಾದ್ರೆ ವಿಜೇಂದ್ರ ಚುನಾವಣೆ ನಿಲ್ಬೇಕು ಅಂತೇಳಿ ಅವ್ರು ಒಮ್ಮತ ನಿರ್ಧಾರ ಹೇಳಿದಂಥ ಸಂದರ್ಭದಲ್ಲಿ ತಂದೆಯವ್ರು ನನ್ನ ಹೆಸರನ್ನ ಘೋಷಣೆ ಮಾಡಿದ್ದಾರೆ ನನಗೆ ಸಂತೋಷ ಇದೆ ಹೆಮ್ಮೆ ಇದೆ ತಂದೆಯವರಿಗೆ ಒಂದು ರಾಜಕೀಯ ಜನ್ಮ ರಾಜಕೀಯ ಶಕ್ತಿ ಹೋರಾಟದೊಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ನೆಲ ನಮ್ಮ ಶಿಕಾರಿಪುರ ತಾಲೂಕು ಆ ಒಂದು ತಾಲೂಕಿನಿಂದ ನಮ್ಮ ಶಿಕಾರಿಪುರ ತಾಲೂಕಿನ ಮೂಲಕ ನನಗೆ ಚುನಾವಣೆ ನಿಲ್ಲೋದಕ್ಕೆ ಮುಂದೆ ಪಕ್ಷ ಅವಕಾಶ ಮಾಡ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನ್ನ ಆ ತಾಲೂಕಿನ ಜನರ ಸೇವೆ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತೇಳಿ ನಾನಂತೂ ಭಾವಿಸಿದ್ದೇನೆ વિસ્તારા યૂઝ નિખર જનપરા